ಹಾಯ್ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ವೆಂಕಿ ಎಲ್ಲರೂ ಹೇಗಿದ್ದೀರಾ ನಾವಂತು ಸೂಪರ್ ಆಗಿದ್ದೀವಿ ಹಬ್ಬದ ಶಾಪಿಂಗ್ ಅಂತ ನಾವು ಎಲ್ಲಿಗೆ ಹೊರಟಿದ್ದೀವಿ ಮೆಟ್ರೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗಿದ್ದೀವಿ ಇವಾಗ ಬೆಸ್ಟ್ ಆಪ್ಷನ್ ಚಿಕ್ಕಪೇಟೆಗೆ ಹೋಗೋದು ಅಂದರೆ ಮೆಟ್ರೋ ನಮ್ಮ ತಾಯಿ ಮನೆ ಬಂದು ರಾಜಾಜಿನಗರ್ ರಾಜಾಜಿನಗರಿಂದ ಮೆಟ್ರೋ ಡೈರೆಕ್ಟಾಗಿ ಎಲ್ಲೂ ಚೇಂಜ್ ಮಾಡ್ದಿರಾ ಚಿಕ್ಕಪೇಟೆಗೆ ಹೋಗುತ್ತೆ ನಾವು ಮೆಟ್ರೋದಲ್ಲೇ ಹೋಗ್ತೀವಿ ಯೂಶ್ವಲಾಗಿ ನಾವು ಮೆಟ್ರೋದಿಂದ ಹೊರಗಡೆ ಬಂದು ನಮ್ಮ ಬಲಭಾಗಕ್ಕೆ ಅಂದರೆ ರೈಟ್ ಸೈಡ್ಗೆ ಹೋಗುವಂಥ ರೋಡಲ್ಲಿ ನಾವು ಹೋದ್ವಿ ಅಲ್ಲಿ ರೋಡ್ ಸೈಡಲ್ಲಿ ತುಂಬ ಐಟಮ್ಸ್ ಇಟ್ಕೋತಾರೆ ಜೀನ್ಸ್ ಇರಲಿ ಡ್ರೆಸ್ಸಸ್ ಇರಲಿ ಏನೇನೋ ಇಟ್ಕೊಂಡಿರ್ತಾರೆ ನಿಮಗೇನು ಬೇಕೋ ನೋಡ್ಕೊಂಡು ತೊಗೋಬೋದು ಇಲ್ಲಿ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಬಟ್ ದುಡ್ಡು ತುಂಬ ಕಡಿಮೆ ಸಿಗುತ್ತೆ ನೀವು ಅಂಥ ಐಟಮ್ನೇ ಆಲ್ಮೋಸ್ಟ್ ಶಾಪಲ್ಲಿ ಒಂದಕ್ಕೆ 3 times ಎಷ್ಟಾಗಿ ಹೇಳ್ತಾರೆ ಬಟ್ ಇಲ್ಲಿ ರೋಡ್ ಸೈಡಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಡೈಲಿ ವೇರ್ಗೆ ಅಥವಾ ನೈಟ್ ವೇರ್ಸ್ಗೆ ನೀವು ತೊಗೋಬೋದು ಇಲ್ಲಿ ತುಂಬ ಐಟಮ್ಸ್ ಸಿಗುತ್ತೆ ನೋಡಿ ಅಲ್ಲೆಲ್ಲ ಡ್ರೆಸ್ಸಸ್ ಇದೆ ಅಲ್ಲೆಲ್ಲ 150-200 rupees ಎಲ್ಲ ಸಿಗುತ್ತೆ ಅಂದರೆ ಒನ್ ಟೈಮ್ ವೇರ್ ನನ್ನ ಪ್ರಕಾರ ಇದೆಲ್ಲ ಒನ್ ಟೈಮ್ ವೇರು ಇಲ್ಲಾಂದರೆ ನೈಟ್ ಟೈಮ್ಸ್ ಹಾಕ್ಕೊಂಡು ಹೋಗೋಕ್ಕೆ ಇಲ್ಲ ಅಥವಾ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಯೂಸ್ ಆಗುವಂಥ ಬಟ್ಟೆಗಳು ನೀವು ಚಿಕ್ಕಪೇಟೆಗೆ ಬಂದರೆ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಏನಂತಾರೆ 1/4 ಸಿಗುತ್ತೆ ಅಂದರೆ ನೀವು ಹೊರಗಡೆ ಹೋಗಿ ತೊಗೊಳ್ಳೋಕ್ಕೆ ಮತ್ತು ಇಲ್ಲಿ ಬಂದು ತೊಗೊಳ್ಳೋಕ್ಕೆ 1/4 ಆಫ್ ಇಟ್ ಅಷ್ಟೇ ಪೇ ಮಾಡ್ತೀರಾ ಅಂದರೆ ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲ 400 rupees ಇದೆ ಇಲ್ಲಿ 100 rupees ಸಿಗುತ್ತೆ ನೀವು ಬಂದು ನೋಡಿ ನಿಮಗೆ ಇಷ್ಟ ಆಗಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಇಲ್ಲೆಲ್ಲ ಏನಂತಾರೆ ಇಯರ್ಫೋನ್ಸ್ ಎಲ್ಲ ಸಿಗ್ತಿದೆ ಜೀನ್ಸ್ ಪ್ಯಾಂಟ್ ಸಿಗ್ತಿದೆ ತುಂಬ ಜೀನ್ಸ್ ಇದೆ ಎಲ್ಲ ಮೆನ್ಸ್ ಬೇರೆವೆಲ್ಲ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ದುಪ್ಪಟ್ಟ ಇದೆ ಒಂದು ದುಪ್ಪಟ್ಟ ಬಂದು 50 rupees ಇದೆ ಸೇಮ್ ಇದೆ ಥರ ನೀವು ಶಾಪಲ್ಲಿ ಹೋಗಿ ಕೇಳಿದ್ರೆ ಅದು ಮಿನಿಮಮ್ 400-500 rupees ಹೇಳ್ತಾರೆ ಇಲ್ಲೆಲ್ಲ ತೊಗೋತಿದ್ದಾರೆ ಜನಗಳು ಎಷ್ಟಿದ್ದಾರೆ ನೋಡಿ ಹಬ್ಬ ಶಾಪಿಂಗ್ ಅಂದ್ಬಿಟ್ಟು ತುಂಬ ಜನ ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡೇ ಹೋಗಿದ್ದೀವಿ ಇಲ್ಲಿ ನೋಡಿ ಪ್ಯಾಂಟ್ಸ್ ಎಲ್ಲ ಸಿಗ್ತಿದೆ ಸಾಕ್ಸು ಇದು 4 pairs 100 rupees ಅಂತ ಹೇಳಿದ್ರು ನಾವು ಕೇಳಿದ್ವಿ ಅಷ್ಟೇ ತೊಗೊಳ್ಲಿಲ್ಲ ಬಟ್ ಕಡಿಮೆ ಅನಿಸ್ತು 4 pairs 100 rupees ಇದೇ ಸೇಮ್ ಬಿಗ್ ಬಜಾರ್ ಅಥವಾ ಬೇರೆ ಕಡೆ ನಾನು ತೊಗೋಬೇಕಂದ್ರೆ ಅದು ಮಿನಿಮಮ್ 250-300 rupees ಆಗುತ್ತೆ ನಮಗೆ ಬೇಕಾಗಿರೋಂಥ ಟೈಪ್ ಸಾಕ್ಸ್ ಸಿಕ್ಕಲಿಲ್ಲ ಅಂದರೆ ಟೋ ಸಾಕ್ಸ್ ಬೇಕಿತ್ತು ನಮಗೆ ಬಟ್ ಸಿಕ್ಕಲಿಲ್ಲ ಅದನ್ನು ಕೇಳಿದ್ವಿ ಇರಲಿಲ್ಲ ಒಟ್ಟಿನಲ್ಲಿ ಸಾಕ್ಸ್ ತೊಗೋಬೋದು 100 rupees 4 pairs ಅಂತ ಹೇಳಿದ್ರೆ ತೊಗೋಬೋದು ಇನ್ನು ಮುಂದೆ ಹಾಗೆ ಬಂದ್ವಿ ಇಲ್ಲೆಲ್ಲ ಎಲ್ಲ ಕಡೆನೂ ಜೀನ್ಸ್ ಪ್ಯಾಂಟ್ಸ್ ತುಂಬ ಇಟ್ಕೊಂಡಿದ್ರು ಇಲ್ಲಿ ನೋಡಿ ಬೆಲ್ಟ್ಸ್ ಇದೆ ಮತ್ತು ನಾನು ಮುಂದೆ ಹಾಗೆ ಬಂದೆ ಅದೇ ಜಾಸ್ತಿ ಅಂದರೆ ಇಟ್ಕೊಂಡಿದ್ದು ಪ್ಯಾಂಟ್ಸು ರೋಡ್ ಸೈಡಲ್ಲಿ ಇದ್ದಿದ್ದು ಪ್ಯಾಂಟ್ಸು ಜಾಸ್ತಿ ಕೇಳಿದ್ವಿ ಅಂದರೆ ಹೇಗಿರತ್ತೆ ಅಂತ ನೋಡೋಣ ಅಂತ ಕೇಳಿ ಲೇಡೀಸ್ ಜೀನ್ಸ್ ಏನಾದರೂ ಸಿಗುತ್ತಾ ಅಂತ ಅವ್ರು ಇಲ್ಲ ಅಂತಂದರು ನೋಡಿ ಸೈಕಲ್ಸ್ ಇದೆ ನಿಮಗೆ ತಾಮ್ರದ್ದು ಏನಾದರೂ ಬೇಕು ಅಂದರೆ ಚಿಕ್ಕಪೇಟೆ ಬೆಸ್ಟ್ ಡೆಸ್ಟಿನೇಷನ್ ನಿಮಗೇನು ಡಿಸೈನ್ಸ್ ಬೇಕು ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಸೇಮ್ ಇಂಥ ಐಟಮ್ಸ್ನೇ ನೀವು ಬೇರೆ ದೊಡ್ಡ ದೊಡ್ಡ ಶಾಪ್ಸಲ್ಲಿ ಮೆಟ್ರೋಲ್ಲಾಗಲಿ ಅಥವಾ ಬಿಗ್ ಬಜಾರಲ್ಲಾಗಲಿ ಅಥವಾ ಏನಾದರೂ ತುಂಬ ಹ್ಯಾಂಡಿಕ್ರಾಫ್ಟ್ ಶಾಪ್ಗೆ ಹೋದರೆ ಅದಕ್ಕೆ ಒಂದಕ್ಕೆ ಆಲ್ಮೋಸ್ಟ್ 5-6 times ಜಾಸ್ತಿನೇ ಹೇಳ್ತಾರೆ ಸೊ ನೀವೇನಾದರೂ ಐಟಮ್ಸ್ ತೊಗೋಬೇಕಂದ್ರೆ ಇಲ್ಲೇ ಚಿಕ್ಕಪೇಟೆಗೆ ಬಂದರೆ ನಿಮಗೆ ಬೆಸ್ಟ್ ಆಪ್ಷನ್ಸ್ ಬೆಸ್ಟ್ ವ್ಯಾಲ್ಯೂಗೆ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಸೀರೆ ಎಲ್ಲ 200-300 rupees ಸಿಗುತ್ತೆ ರೋಡ್ ಸೈಡಲ್ಲಿ ಇದೆಲ್ಲ ನೀವು ಮೇ ಬಿ ಏನಂತಾರೆ ಸಿಂಪಲ್ ಸೀರೆಸ್ ಬೇಕು ಅಂದರೆ ತೊಗೋಬೋದು ರೋಡ್ ಸೈಡಲ್ಲಿ 100-200 rupees ವರ್ತ್ ಅನಿಸುತ್ತೆ ನನ್ನ ಪ್ರಕಾರ ಎಲ್ಲ ಜನಗಳು ನೋಡ್ತಿದ್ದಾರೆ ಅಂದರೆ ಅವ್ರವ್ರ ಬಜೆಟ್ ತಕ್ಕಂಗೆ ಅವ್ರು ಶಾಪಿಂಗ್ ಮಾಡ್ಬೋದು ಅಂದರೆ ಚೀಪಾಗಿ ಬೇಕಂದರೆ ಚೀಪಾಗಿ ಶಾಪಿಂಗ್ ಮಾಡ್ಬೋದು ಇಲ್ಲ ಸ್ವಲ್ಪ ಮಿಡ್ಲ್ ಕ್ಲಾಸ್ ಥರ ಮಾಡಬೇಕಂದ್ರೆ ಅದನ್ನು ಮಾಡ್ಬೋದು ಇಲ್ಲ ಹೈ ಲೆವೆಲ್ ಮಾಡಬೇಕಂದ್ರೆ ಅಂಥ ಶಾಪಿಂಗ್ ಮಾಡೋಕ್ಕೂ ಬರ್ತಾರೆ ಜನಗಳು ನೀವು ನಿಮ್ಮ ಬಜೆಟ್ ಹೆಂಗಿದೆ ಅಂತ ನೋಡ್ಕೊಂಡು ಬಂದು ಶಾಪಿಂಗ್ ಮಾಡ್ಬೋದು ನೋಡಿ ಸೈಕಲ್ ಸಿಗುತ್ತೆ ಕಾರ್ಪೆಟ್ಸ್ ಇದೆ ನಿಮ್ಗೆ ಏನು ಐಟಮ್ಸ್ ಬೇಕೋ ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆಲಿ ಸಿಗುತ್ತೆ ನಾನು ಹೇಳೋದೇನೆಂದರೆ ಬೆಸ್ಟ್ ವೇ ಟು ಕಮ್ ಟು ಚಿಕ್ಕಪೇಟೆ ಅಂದರೆ ಗಾಡಿಯಲ್ಲಿ ಬರೋಕ್ಕೆ ಹೋಗ್ಬೇಡಿ ಕ್ಯಾಬ್ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್ ಮೆಟ್ರೋಲ್ಲಿ ಬಂದರೆ ಆರಾಮಾಗಿ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಬಂದುಬಿಡ್ತೀವಿ ಇಲ್ಲಿ ರೋಡ್ ಸೈಡಲ್ಲಿ ಇಯರಿಂಗ್ಸ್ ಕಾಣಿಸ್ತು ನಮಗೆ ಸೊ ನನ್ನ ತಂಗಿಗೆ ಇಯರಿಂಗ್ಸ್ ಬೇಕಿತ್ತು ಸೊ ರಿಂಗ್ಸ್ ಹುಡುಕ್ತಿದ್ಲು 100 rupees 2 pairs ಅಂತ ಹೇಳಿದ್ರು ಬಟ್ ನಾವು ಏನಂತಾರೆ ಸ್ವಲ್ಪ ಕಡಿಮೆ ಮಾಡಿಸಿ 100 rupees 3 pairs ಆಫ್ ಇಯರಿಂಗ್ಸ್ ತೊಗೊಂಡ್ವಿ ನಿಮಗೆ ಫಸ್ಟು ಚಿಕ್ಕಪೇಟೆಗೆ ಬಂದರೆ ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಗೊತ್ತಿರಬೇಕು ಬಾರ್ಗೇನ್ ಮಾಡಿದ್ರೆ ನಿಮಗೆ ಐಟಮ್ಸು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ
ಸೊ ಫಸ್ಟು ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಬರಬೇಕು. ಬಾರ್ಗೇನ್ ಮಾಡಿದ್ರೆ ಚಿಕ್ಕಪೇಟ್ ಇನ್ನೂ ಬೆಸ್ಟ್ ಪ್ಲೇಸ್ ಆಗುತ್ತೆ ನಿಮಗೆ ಐಟಮ್ಸ್ ತೊಗೊಳಕ್ಕೆ. ಸೊ ನಾವು ಇಯರಿಂಗ್ಸ್ನ ಚೆಕ್ ಮಾಡಿ ಇಯರಿಂಗ್ಸ್ ತೊಗೊಂಡ್ವಿ. ಎರಡು ಪೇರು ರಿಂಗ್ಸ್ ತೊಗೊಂಡ್ವಿ, ಯಾಕಂದರೆ ಸಿರಿಗೆ ಒಂದು ಪೇರ್ ತೊಗೊಂಡ್ವಿ, ಹಾಸಿಗೆ ಒಂದು ಪೇರ್ ತೊಗೊಂಡ್ವಿ, ಇನ್ನೊಂದು ಟ್ರೆಡಿಷ್ನಲ್ ಥರ ಒಂದು ತೊಗೊಂಡ್ವಿ. ಇಲ್ಲಿ ನೋಡಿ ಎಲ್ಲ ಏನೇನು ಇಯರಿಂಗ್ಸ್ ಇತ್ತು ಅಂತರ ಅದೆಲ್ಲ ಹಾಕಿದ್ದಾರೆ. ಕಡಿಮೆ ಅನಿಸ್ತು ಅಂದರೆ ನೀವು ಮಲ್ಲೇಶ್ವರಮ್ಮಲ್ಲಿ ಹೋದರೆ 100 ರುಪೀಸ್ ಒನ್ ಪೇರ್ ಅಂತಾರೆ, ಇಲ್ಲಿ ನಮಗೆ 100 ರುಪೀಸ್ಗೆ 3 ಪೇರ್ಸ್ ತೊಗೊಂಡ್ವಿ. ಸೊ ಇಟ್ ವಾಸ್ ಅ ಗುಡ್ ಡೀಲ್ ಅಂತ ಅನಿಸ್ತು ನನಗೆ. ಹಾಗೆ ಮುಂದೆ ಬಂದು ನೋಡಿದ್ವಿ. ಇಲ್ಲಿ ನೋಡಿ ನಿಮಗೇನಾದರೂ ಡ್ರೆಸ್ಸಸ್ ಬೇಕಂದರೆ ಅಲ್ಲಿ ಅದು ಎಲ್ಲ 300 ರುಪೀಸ್ ಅಂತ ಹೇಳಿದ್ರು. ಇಲ್ಲಿ ನೋಡಿ ಲೈಟ್ಸ್ ಇದೆ, ದೀಪಾವಳಿಗೆ ಲೈಟ್ಸ್ ಇಂಪಾರ್ಟೆಂಟು. ಮತ್ತು ಬಂದ್ವಿ ಒಳಗಡೆ, ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಶರ್ಟ್ಸ್ ಅಂದರೆ ಇದೆಲ್ಲ ಬಾಯ್ಸ್, ಆಲ್ಮೋಸ್ಟ್ ಎಲ್ರಿಗೂ ಬಾಯ್ಸ್ ಥರದ್ದೇ ಆಪ್ಷನ್ಸ್ ಇದ್ದಿದ್ದು ನೋಡಿ. ಜೀನ್ಸ್ ಪ್ಯಾಂಟು ಎಲ್ಲ ಜನಗಳು ಶಾಪಿಂಗ್ ಮಾಡ್ತಿದ್ದಾರೆ ಹಬ್ಬ ಅಂತ. ನಾವು ಚೆಕ್ ಮಾಡಿದ್ವಿ, ಏನಂತಾರೆ ಆಲ್ಮೋಸ್ಟ್ ಶರ್ಟ್ಸ್ ಎಲ್ಲ ಯೂನಿಸೆಕ್ಸ್ ಥರ ಇರುತ್ತೆ ಅಂತ ಚೆಕ್ ಮಾಡಿದ್ವಿ, ಬಟ್ ಇಷ್ಟ ಆಗಲಿಲ್ಲ. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನೋಡಿ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಡ್ರೆಸ್ಸಸ್ ಇದೆ. ಸೊ ಹಳ್ಳಿಯಿಂದ ಬಂದಿರೋರಿಗೆ ಇದೂ ಇಲ್ಲಿಂದನೂ ತೊಗೊಂಡು ಹೋಗ್ತಾರೆ ಮಕ್ಕಳಿಗೆ ಬಟ್ಟೆನ. ಎಲ್ಲ ಕಡೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಜಾಗ. ಹಾಗೆ ಮುಂದೆ ಬಂದ್ವಿ. ನಾವು ಹುಡುಕ್ತಿದ್ದಿದ್ದು ಹಾಫ್ ಸ್ಯಾರಿ ಥರ ತೊಗೋಬೇಕು ಅಂತ ಹಾಸನಿಗೆ. ಚೆಕ್ ಮಾಡಿದ್ವಿ ಅಲ್ಲಿ ಹೋಗಿದ್ದು ಫಸ್ಟ್ ಅಂಗಡಿಯಲ್ಲೇ ನಮಗೆ ಇಷ್ಟ ಆಯಿತು, ಅಲ್ಲೇ ಚೆಕ್ ಮಾಡೋಕ್ಕೆ ನಿಂತ್ಕೊಂಡ್ವಿ ನಾವು. ಯೂಶ್ವಲಾಗಿ ನಾವು ದುಪ್ಪಟ್ಟ ಚೆಕ್ ಮಾಡಬೇಕು, ಯಾಕಂದರೆ ತುಂಬ ಸಣ್ಣ ದುಪ್ಪಟ್ಟ ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಮ ಅಮ್ಮ ಚೆಕ್ ಮಾಡ್ತಿದ್ರು ಅಲ್ಲಿ. ಈ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ನೀವು, ಇದ್ರ ಹೆಸರು ಶ್ರೀ ಸಾಯಿ ಫ್ಯಾಷನ್ಸ್ ಅಂತ, ಅಲ್ಲಿ ದೇವಸ್ಥಾನ ಇರುತ್ತೆ. ಅಂದರೆ ನೀವು ಮೆಟ್ರೋಯಿಂದ ಬಂದು ರೈಟ್ ಸೈಡಲ್ಲಿ ನಡ್ಕೊಂಡು ಬಂದರೆ ನಿಮಗೊಂದು ದೇವಸ್ಥಾನ ಕಾಣುತ್ತೆ. ದೇವಸ್ಥಾನದ ಎದುರುಗಡೆ ಇರೋ ಗಲ್ಲಿಯಲ್ಲಿ ಮುಂದೆ ಬಂದರೆ ಶ್ರೀ ಸಾಯಿ ಫ್ಯಾಷನ್ಸ್ ಅಂತ ಇದೆ. ಬಜೆಟಲ್ಲೇ ಆಯಿತು ನಮಗೆ. ನಾವು ತೊಗೊಂಡಿದ್ದು ಎರಡು ಡ್ರೆಸ್ ತೊಗೊಂಡ್ವಿ, ಒಂದು ಹಾಫ್ ಸರಿ ಥರ ತೊಗೊಂಡ್ವಿ, ಒಂದು ಚುಡಿದಾರ್ ಥರ ತೊಗೊಂಡ್ವಿ. ಎರಡು ಬಿತ್ತಿನ ಬಜೆಟ್ ಬಂತು 1950 ಅಂತ ಹೇಳಿ ಎರಡು ಡ್ರೆಸ್ಸಸ್ ತೊಗೊಂಡ್ವಿ. ಅಂದರೆ ಒಂದು ಹಾಫ್ ಸ್ಯಾರಿ, ಒಂದು ಕಂಪ್ಲೀಟಾಗಿ ಗ್ರ್ಯಾಂಡಾಗಿರೋಂಥ ಚುಡಿದಾರು. ನಿಮಗೆ ಈ ಥರ ಗೌನ್ಸ್ ಆಗಲಿ, ವೆಸ್ಟರ್ನ್ ಡ್ರೆಸ್ಸಸ್ ಆಗಲಿ, ಅಥವಾ ಸೀರೆ ಶಾಪಿಂಗ್ ಮಾಡಬೇಕಂದ್ರೆ, ಇಲ್ಲ ಮದುವೆ ಟೈಮಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಚಿಕ್ಕಪೇಟೆ ಬೆಸ್ಟ್ ಆಪ್ಷನ್ ಕಂಚಿ ಆದಮೇಲೆ. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಿದ್ದು, ಅಲ್ಲೆಲ್ಲ ಕಡೆಯೂ ಅವ್ರ ಫೋಟೋ ಹಾಕಿ ದಂಡ ಹಾಕಿದರು. ನನಗಂತೂ ತುಂಬ ಬೇಜಾರಾಯಿತು. ಏನು ಮಾಡೋದು, ಎಲ್ಲರೂ ಒಂದು ದಿವಸ ಹೋಗಲೇಬೇಕು, ಬಟ್ ಅವ್ರು ಹೋಗಬಾರ್ದಾಗಿತ್ತು ಅಂತ ಎಲ್ರಿಗೂ ಅನಿಸ್ದಂಗೆ ನನಗೂ ಅನಿಸಿತ್ತು. ಹಾಗೆ ಮುಂದೆ ಬರ್ತಾ ನಮಗೆ KR ಮಾರ್ಕೆಟ್ ಅಂದರೆ ಹೂವಿನ ಮಾರ್ಕೆಟಿಗೆ ಬಂದ್ವಿ. ಹಬ್ಬದ ಶಾಪಿಂಗು ಒಂದೇನು ಹೇಳಬೇಕಂದ್ರೆ ಹೂವು ತುಂಬ ಕಡಿಮೆ ರೇಟಲ್ಲಿ ಸಿಕ್ತು ನಮಗೆ. ಬೇಜಾರಿನ ವಿಷಯ ಏನಂದರೆ 10 ರೂಪಾಯಿ KG ಅಂತ ಹೂವು, ಅಂದರೆ ಬೆಳೆದಿರೋನು ಏನಾಗಬೇಕು 10 ರೂಪಾಯಿ KG ಅಂದರೆ, ಇಲ್ಲಿ 10 ರೂಪಾಯಿ KG ಅಂದರೆ ಅವ್ರು ರೈತನ ಹತ್ರ ಎಷ್ಟಲ್ಲಿ ತೊಗೊಂಡಿರ್ತಾರೆ. ಮಳೆ ಬಂದಿರೋ ಕಾರಣದಿಂದ ಎಲ್ಲ ಹೂವು ಪಾಪ ರೇಟ್ ತುಂಬ ಕಡಿಮೆ ಆಗಿತ್ತು. ಸೊ ನಮ್ಮ ತಾಯಿಯವರು ಎಲ್ಲ ಥರ ಹೂವು ತೊಗೊಂಡ್ರು. ಸುಗಂಧರಾಜ 10 ರೂಪಾಯಿ KG ಅಂತ ತೊಗೊಂಡ್ವಿ. ಮತ್ತು ಹಾಗೆ ಮುಂದೆ ಇನ್ನು ಬೇರೆ ಬೇರೆ ಥರ ಹೂವು ಥರ ಚೆಕ್ ಮಾಡಿದ್ವಿ. ಇಲ್ಲಿ ನಮ್ಮ ತಾಯಿಯವರು 2 KG ತೊಗೊಂಡ್ರು. ಬೇರೆ ಬೇರೆ ಫ್ಲವರ್ಸ್ ಚೆಕ್ ಮಾಡ್ತಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಶಾಪಿಂಗ್ ಅಂತ ಅಂದರೆ ನನ್ನ ಪ್ರಕಾರ ತುಂಬ ಕಡಿಮೆನೇ ಜನ ಅನಿಸಿದ್ರು. ಅಂದರೆ ಯೂಶ್ವಲಾಗಿ ತಳ್ಕೊಂಡು ಹೋಗ್ತಾ ಇರ್ತಾರೆ, ಸ್ವಲ್ಪ ಕಡಿಮೆನೇ ಅನಿಸಿತು. ಸೇವಂತಿಗೆ 30 ರೂಪಾಯಿ KG ಅಂತ ತೊಗೊಂಡ್ರು, ತುಂಬ ಕಡಿಮೆ ಅನಿಸ್ತು ನನಗಂತೂ ಬೆಲೆಗಳು. ಸೊ ಏನೇ ಶಾಪಿಂಗ್ ಮಾಡೋಕ್ಕೆ ಬಂದರೆ ಮಾರ್ಕೆಟ್ ಇಸ್ ದ ಬೆಸ್ಟ್ ಪ್ಲೇಸ್. ಒಂದ್ಸಲ ಬಂದು ನೋಡಿ, ಟ್ರೈ ಮಾಡಿ. ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಬಂದರೆ ಇಲ್ಲೆಲ್ಲ ತುಂಬ ಕಡಿಮೆಗೆ ನಿಮಗೆ ಸಿಗುತ್ತೆ ಐಟಮ್ಸ್ ಎಲ್ಲ. ಇನ್ನೊಂದೇನಂದರೆ ನಿಮಗೆ
ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದ ಮಾರ್ಕೆಟ್ ಓಪನ್ ಇರುತ್ತೆ, ಎಸ್ಪೆಷಲಿ ಹೂವಿನ ಮಾರ್ಕೆಟ್. ನೀವು ಆ ಟೈಮಲ್ಲಿ ಬಂದರೆ ಇನ್ನೂ ಕಡಿಮೆ ರೇಟಿಗೆ ನಿಮಗೆ ಹೂವುಗಳು ಸಿಗುತ್ತೆ. ಅಂದರೆ ಮದುವೆ ಟೈಮಲ್ಲಾಗಲಿ ಅಥವಾ ಹಬ್ಬದ ಟೈಮ್ಗಳಲ್ಲಾಗಲಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆ ಅಥವಾ 4 ಗಂಟೆಗೆ ಬಂದರೆ ನಿಮಗಿನ್ನ ತುಂಬ ಚೀಪಾಗಿ ನಿಮಗೆ ಹೂಗಳು ಸಿಗುತ್ತೆ. ನಿಮಗೆ ಎಲ್ಲ ಥರ ಹೂಗಳು ಸಿಗುತ್ತೆ. ಅಂದರೆ ಕಟ್ಟಿರೋ ಹೂ ಬೇಕಂದರೆ ಅದೇ ಥರ ಇಲ್ಲಿ ಕಾಣಿಸೋ ಪ್ರಕಾರ ಸಿಗುತ್ತೆ. ಇಲ್ಲ ಬಿಡಿ ಹೂ ಬೇಕಂದರೆ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಸಿಗುತ್ತೆ. ಇಲ್ಲ ನಮಗೆ ಹೂವಿನ ಹಾರಗಳು, ಅಂದರೆ ದೇವ್ರ ಫೋಟೋಗಳಿಗೆ ಹಾರ ಥರ ಹಾಕಿ ಮಾಡೋಂಥ ಹೂಗಳು ಬೇಕಾದ್ರೆ ಸಿಗುತ್ತೆ. ನಿಮಗೆ ಬೇಕಾಗಿರುವಂಥ ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್ ಅವೈಲಬಿಲಿಟಿ ಇದೆ ಇಲ್ಲಿ. ಅದು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ನೀವು ನೋಡ್ತಿರೋ ಪ್ರಕಾರ BBMP ಅವರೆಲ್ಲ ಬಂದು ಕ್ಲೀನ್ ಮಾಡ್ತಿದ್ರು. ಮಾರ್ಕೆಟೆಲ್ಲ ಸ್ವಲ್ಪ ಕ್ಲೀನಾಗಿ ಅನ್ನಿಸ್ತು ಇವತ್ತು. ಮುಂದೆ ಬಂದರೆ ಹಾಗೆ ನಿಮಗೆ ಪೂಜೆಗೆ ಬೇಕಾಗಿರುವ ಸಾಮಾನು, ಅಂದರೆ ಕುಂಕುಮ, ಅರ್ಶಿನ, ಎಲ್ಲ ಗ್ರಂಥಿಗೆ ಅಂಗಡಿಗಳೆಲ್ಲ ಸಿಗುತ್ತೆ. ಎಲ್ಲ ರೇಟೆಲ್ಲ ಕಡಿಮೆನೇ ಇರುತ್ತೆ. ಇಲ್ಲಿ ನೋಡಿ ತುಳಸಿ ಇದೆ, ಮತ್ತು ಅಡಿಕೆ, ವೀಳ್ಯದೆಲೆ, ಎಲ್ಲ ಎಲ್ಲ ಐಟಮ್ಸು ಸಿಗುತ್ತೆ. ಹೂವಿನ ಬತ್ತಿ, ಅಂದರೆ ಕಾಟನಲ್ಲಿ ಮಾಡಿರೋಂಥ ಬತ್ತಿಗಳು, ಎಲ್ಲ ಎಲ್ಲ ಥರದ್ದು ಸಿಗುತ್ತೆ ಇಲ್ಲೆಲ್ಲ. ಮುಂದೆ ಬಂದರೆ ಹಾಗೆ ಇಲ್ಲೆಲ್ಲ ಹಾರಗಳು ಮಾಡ್ತಾರೆ. ನೀವು ನೋಡಿದ್ರೆ ರೈಟ್ ಸೈಡಲ್ಲಿ ಎಲ್ಲ ಹಾರಗಳೆಲ್ಲ ಸಿಗುವಂಥ ಜಾಗ. ಮತ್ತು ಮೊಗ್ಗಿನ ಜಡೆನೂ ಮಾಡಿಸ್ಕೊಂಡು ಹೋಗ್ತಾರೆ ಜನಗಳು, ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಈ ಕಡೆ ಸ್ವಲ್ಪ ಬಂದರೆ ನಿಮಗೆ ಕಟ್ಟಿರೋ ಹೂಗಳು ಮತ್ತು ಮಾಲೆಗಳ ಥರ ಸಿಗುತ್ತೆ. ಒಂದೇನು ಹೇಳ್ತೀನಿ ಅಂದರೆ, ನೀವು ಮಾರ್ಕೆಟಿಗೆ ಬಂದ ತಕ್ಷಣ ಹೊರಗಡೆ ಇರೋವಂಥ ಅಂಗಡಿಗಳಲ್ಲೇ ಕೊಂಡ್ಕೊಂಡು ಹಾಗೆ ಹೋಗ್ಬಿಡ್ಬೇಡಿ. ಸ್ವಲ್ಪ ಒಳಗಡೆಗೆ ಬನ್ನಿ. ಅಂದರೆ ಒಳಗಡೆ ಬಂದು ಎಲ್ಲ ಕಡೆಯೂ ರೇಟ್ಸ್ ಕೇಳಿಕೊಂಡು ಹೂಗಳು ಎಲ್ಲ ನೋಡಿ ತೊಗೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗೆಲ್ಲ ತೊಗೊಂಡ್ಬಿಟ್ರೆ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾರೆ. ಸ್ವಲ್ಪ ಒಳಗಡೆ ಹೋದರೆ ನಿಮಗೆ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಇಲ್ಲಿ ನೋಡಿ ಲೋಟಸಲ್ಲಿ ಮಾಡಿರುವಂಥ ಹಾರ. ಮತ್ತು ಇನ್ನು ಹೊರಗಡೆ ಹೋಗುವಂಥ ರೋಡಲ್ಲಿ ನಿಮಗೆ ಇಲ್ಲೆಲ್ಲ ಅಗರಬತ್ತಿ ಇಟ್ಕೊಂಡಿರ್ತಾರೆ. ಅಗರಬತ್ತಿ ಹಾಗೆ ತೊಗೊಂಡು ಹೋಗ್ಬೋದು. ಹೊರಗಡೆಗೆ ಬಂದರೆ ನಿಮಗೆ ಅಲ್ಲೆಲ್ಲ ತರಕಾರಿ, ಹೂವು, ಹಣ್ಣು ಎಲ್ಲ ಸಿಗುತ್ತೆ. ಎಲ್ಲ ಕಡಿಮೆ ರೇಟ್ಗೆ ಇದೆ. ಎಲ್ಲ ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ತುಂಬ ಚೀಪಾಗಿತ್ತು. ದೀಪಗಳಿದೆ, ನಿಮಗೆ ಹೂವು, ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಥರದ್ದು ಸಿಗುತ್ತೆ. ಅದು ತುಂಬ ಕಡಿಮೆ ರೇಟು ನೋಡಿ. ಕ್ಯಾರೆಟ್ 1 kg 20 ರೂಪಾಯಿ, ಮೂಸಂಬಿ ಎಲ್ಲ 1 kg 30 ರೂಪಾಯಿ, ಆರೆಂಜ್ 1 kg 30 ರೂಪಾಯಿ. ಈ ಐಟಮ್ಸ್ ಎಲ್ಲ ನೀವು ನಿಮ್ಮ ಏರಿಯಾದಲ್ಲಿ ತೊಗೋಬೇಕಂದ್ರೆ ಇದಕ್ಕೆ ಒಂದಕ್ಕೆ ಡಬಲ್ ಕೊಡಬೇಕಾಗತ್ತೆ. ನಾವು ತರಕಾರಿನೂ ಸ್ವಲ್ಪ ಹಾಗೆ ತೊಗೊಂಡ್ವಿ. ಮಾರ್ಕೆಟಿಗೆ ಒಂದು ವಾರಕ್ಕೆ ಒಂದ್ಸಲಿ ಬಂದು ಹೀಗೆ ಐಟಮ್ಸ್ ತೊಗೊಂಡು ಹೋದರೆ ನಿಮಗೆ ತುಂಬ ದುಡ್ಡು ಕಡಿಮೆ ಆಗುತ್ತೆ, ಬೆಟರ್ ಐಟಮ್ಸು ಸಿಗುತ್ತೆ. ಇಲ್ಲಿ ನೋಡಿ ಏಲಕ್ಕಿ ಬಾಳೆ 30 ರೂಪಾಯಿ kg ಥರ ತೊಗೊಂಡ್ವಿ. ಇದೇ ಐಟಮ್ನ ನೀವು ಮನೆ ಹತ್ರ ತೊಗೋಬೇಕಾದ್ರೆ ಮಿನಿಮಮ್ 80 ರೂಪಾಯಿ 90 ರೂಪಾಯಿ ಹೇಳ್ತಾರೆ. ಹಾಗೆ ಹೊರಗಡೆ ಬಂದ್ವಿ, ಏನೇನು ಐಟಮ್ಸ್ ಇದೆ ಅಂತ ನೋಡಿದ್ವಿ. ನಿಮಗೆ ಇಲ್ಲಿ ದೇವ್ರ ಫೋಟೋಗಳು ಸಿಗುತ್ತೆ. ನಾವು ತೊಗೊಂಡ್ವಿ 2 ಫೋಟೋ, ಸಣ್ಣ ಸಣ್ಣಗಿರೋಂಥ 2 ಫೋಟೋ ತೊಗೊಂಡ್ವಿ. ಈ ಥರ ನಿಮಗೆ ಸಿಂಪಲಾಗಿ ಚೀಪ್ ರೇಟಲ್ಲಿ ಹೂವು, ಹಣ್ಣು, ತರಕಾರಿ, ಬಟ್ಟೆ ಎಲ್ಲ ಥರ ತೊಗೊಬೇಕು ಅಂದರೆ ಚಿಕ್ಕಪೇಟು KR ಮಾರ್ಕೆಟು ಬೆಸ್ಟು ಜಾಗ. ಈ ಥರ ಇಂಟ್ರೆಸ್ಟಿಂಗ್ ಆಗಿರೋವಂಥ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.